ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ನೇತ್ರಾವತಿ ಸಂಯುಕ್ತ ರಕ್ಷಣಾ ಸಮಿತಿಯ ವತಿಯಿಂದ ಕರೆದಿರುವಂತಹ ಈ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಇವತ್ತಿನೇ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಳಿಕ್ಕಿರುವವರು ಸಂಘಟನೆಯ ಅಧ್ಯಕ್ಷರು ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ವಿಜಯಕುಮಾರ್ ಶೆಟ್ಟಿಯವರು ಅವರು ಈ ಪತ್ರಿಕಾಗೋಷ್ಠಿ ನಡೆಸಿಕೊಳ್ಳಿಕ್ಕಿದ್ದಾರೆ. ಅದೇ ರೀತಿ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ವಕೀಲರು ಮಾಜಿ ಎಂಎಲ್ಸಿಯವರಾದಂತಹ ಸನ್ಮಾನ್ಯ ಮೋನಪ್ಪ ಭಂಡಾರಿಯವರು ನಮ್ಮ ಜೊತೆ ಸೇರಿಕೊಳ್ಳುವರಿದ್ದಾರೆ. ಈ ನೇತ್ರಾವತಿ ಸಂಯುಕ್ತ ರಕ್ಷಣಾ ಸಮಿತಿಯ ಸಂಚಾಲಕರಲ್ಲಿ ಒಬ್ಬರಾದಂತಹ ಸನ್ಮಾನ್ಯ ಶ್ರೀ ಶಶಿರಾಜ್ ಶೆಟ್ಟಿ ಕೊಳಂಬೆ, ಅದೇ ರೀತಿ ನಾನು ಇನ್ನೊಬ್ಬ ಸಂಚಾಲಕ ಆಗಿರುವಂತಹ ಸತ್ಯಜಿತ್ ಸುರತ್ಕರ್ ಉಪಸ್ಥಿತರಿದ್ದು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಸನ್ಮಾನ್ಯ ವಿಜಯಕುಮಾರ್ ಶೆಟ್ಟಿಯವರು ಮುಂದಿನ ಈ ಗೋಷ್ಠಿಯನ್ನು ನಡೆಸಿಕೊಡುವರು. ಮುಖ್ಯಮಂತ್ರಿಗಳ ಭೇಟಿಯ ನಂತರ ನಾವು ಸಮಯದ ಇದರ ಬಗ್ಗೆ ಮುಖ್ಯಮಂತ್ರಿಯವರಲ್ಲಿ ಭೇಟಿಯಾದ ಮೇಲೆ ಆದಷ್ಟು ಬೇಗ ನಮಗೆ ಒಂದು ಪ್ರಯೋಜನ ಆಗುವ ರೀತಿಯಲ್ಲಿ ಏನಾದರೂ ಒಂದು ತೀರ್ಮಾನ ತೆಗೊಳ್ಬೇಕು ಎಂಬುದನ್ನು ನಾವು ವಿನಂತಿಸಿದ್ದೇವೆ. ಆದರೆ ಇಷ್ಟರವರೆಗೆ ಮುಖ್ಯಮಂತ್ರಿಗಳಿಂದ ಯಾವುದೇ ಸುದ್ದಿ ಇಲ್ಲದ ಒಂದು ಸಂದರ್ಭದಲ್ಲಿ ನಾವು ಈ ಮುಂದಿನ ಚಾಲನೆಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಮುಂದಕ್ಕೆ 26ನೇ ತಾರೀಕಿಗೆ ನಮ್ಮ ಒಂದು ಸರ್ಜಿಕಲ್ ಸ್ಟ್ರೈಕ್ ಅಥವಾ ಇನ್ನೇನಾದರೂ ಹೇಳಬಹುದು, ಇದನ್ನು ನಾವು 26ನೇ ತಾರೀಕಿಗೆ ಪ್ರಾರಂಭ ಮಾಡ್ತೇವೆ. ಅದು ಏನು ಹೇಗೆ ಎಂಬುದನ್ನು ನಾವು ವರ್ಕೌಟ್ ಮಾಡ್ತಾ ಇದ್ದೇವೆ. ವರ್ಕೌಟ್ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ಇದರ ವಿವರಗಳನ್ನು ತಿಳಿಸ್ತೇವೆ. ಯಾಕಂದ್ರೆ ಇದು ನಾವೆಲ್ಲರೂ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು, ಕಾರ್ಪೊರೇಟರ್, ಜಿಲ್ಲಾ ಪಂಚಾಯತ್ ಸದಸ್ಯರು, ಎಲ್ಲರೂ ಚುನಾಯಿತ ಪ್ರತಿನಿಧಿಗಳು, ಅನೇಕ ಮಂದಿ ಇಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಊರಿನ ಬಂಟ್ವಾಳ ಪುತ್ತೂರು ಕಡೆಯಿಂದ ಎಲ್ಲ ಬರುವರಿದ್ದಾರೆ. ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ನಾವು ಮುಂದಿನ ನಮ್ಮ ಕಾರ್ಯಚಟುವಟಿಕೆಯ ಬಗ್ಗೆ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೇವೆ. ಮತ್ತು ಈಗ ತಾನೇ ಮೊನ್ನೆ 26ನೇ ತಾರೀಕಿಗೆ ಕೇಸ್ ಇತ್ತು, ಕೇಸನ್ನ 20ನೇ ತಾರೀಕಿಗೆ ಮುಂದೆ ಹಾಕಿದ್ದಾರೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಡೆಲ್ಲಿಯಲ್ಲಿ ಕೇಸ್ ಇತ್ತು, ಮುಂದೆ ಹಾಕಲಿಕ್ಕೆ ಕಾರಣ ಇಲ್ಲದೆ ಬಹುಶಃ ನಿರಂಜನ್ ಕುಮಾರ್ ಅವರು ಮುಂದೆ ಹಾಕಿದ್ದಾರೆ. ಎರಡು ಮತ್ತು ಮೂರಕ್ಕೆ ಪಶ್ಚಿಮ ಘಟ್ಟದಲ್ಲಿ ಎಲ್ಲ ಕಡೆ ಎಲ್ಲಿ ಈ ಪೈಪ್ ಲೈನ್ ಹೋಗ್ತದೆ ವೀಕ್ಷಣೆ ಮಾಡಿ ನಮಗೆ ರಿಪೋರ್ಟ್ ಅನ್ನ 14ಕ್ಕೆ ಕೊಡಬೇಕು ಎಂಬ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಜಡ್ಜ್ ಅವರು ಕೊಟ್ಟಿದ್ರು ಸುಧ ಕರ್ನಾಟಕ ಸರ್ಕಾರದವರು ಡಿಲೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲದರಲ್ಲೂ ಹಾಗೆ ಅಧಿಕಾರಿಗಳಂತೂ ನಾನು ಅಧಿಕಾರಿಗಳನ್ನ ಯಾವ ಭಾಷೆಯಲ್ಲಿ ಹೇಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ತುಚ್ಛವಾಗಿ ಕೇವಲವಾಗಿ, ಯಾಕಂದ್ರೆ ಇಲ್ಲಿ ಹಣ ಮಾಡ್ತಾರೆ ಇನ್ನೊಂದು ಇಲಾಖೆಗೆ ಆದಷ್ಟು ಒಂದು ಎರಡು ಮೂರು ನಾಲ್ಕು ವರ್ಷ ಇಟ್ಕೊಂಡು ರಾಜಕೀಯದವರನ್ನು ಉಪಯೋಗಿಸಿಕೊಂಡು, ನಾನು ಹೇಳುದಿಲ್ಲ ಅವರನ್ನು ಬಿಡುದಿಲ್ಲ, ಮುಖ್ಯವಾಗಿ ಇದರಲ್ಲಿ ಬೈಬೇಕಾದದ್ದು ಅಧಿಕಾರಿಗಳನ್ನು ಮತ್ತು ರಾಜಕೀಯದವರು ಎರಡು ಮಾತೇ ಇಲ್ಲ, ಇಬ್ರು ಸಹಭಾಗಿಗಳು ರಾಜಕೀಯದವರು ಮತ್ತು ಅದು ಯಾವುದೇ ಪಕ್ಷ ಇರಬಹುದು, ಆ ಅಧಿಕಾರಿಗಳು ಯಾವ ಪಕ್ಷ ಬಂದರೂ ಅಧಿಕಾರಿಗಳು ಅವರೇ ಇರ್ತಾರೆ. ರಾಜಕೀಯದವರ ವೀಕ್ನೆಸ್ ಏನೆಂಬುದನ್ನು ಅವರಿಗೆ ಗೊತ್ತಿದೆ. ಇದು ನೀವೇನೋ ಸರಿಯಾಗಿ ಹಾಕಿದ್ರು ನನಗೆ ಏನು ಬೇಸರ ಇಲ್ಲ, ಇದು ಹಾಕ್ಲೇಬೇಕು ಯಾಕಂದ್ರೆ ಕೆಲವರಿಗಾದ್ರೂ ಗೊತ್ತಾಗ್ಲಿ. ಆದ್ದರಿಂದ ಎರಡರಿಂದ ಮೂರು, ಎರಡು ಮತ್ತು ಮೂರು ಸರ್ವೆ ಮಾಡಿದ್ರು ಎಲ್ಲ ಕಡೆ, ಸರ್ವೆ ಮಾಡುವಾಗಲೂ ಅದರಲ್ಲಿ ತುಂಬಾ ಹೆಚ್ಚು ಕಮ್ಮಿ ಮಾಡಿದ್ದಾರೆ. ಅವರು ಒಂದಿನ ಟೈಮ್ ಟೇಬಲ್ ಏನ್ ಕೊಟ್ಟರು ಆ ಪ್ರಕಾರ ಹೋಗ್ಲಿಲ್ಲ. ನಮ್ಮವರು, ನಮ್ಮ ಮಿಸ್ಟರ್ ಪುರುಷೋತ್ತಮ್ ಚಿತ್ರಾಪುರ್ ಮಾತ್ರವಲ್ಲ, ಇತರ ಅನೇಕ ಮಂದಿ ವಿವಿ ಭಟ್ರು ಹೋಗಿದ್ದಾರೆ, ಅವರೊಟ್ಟಿಗೆ ಒಂದು ಅವರ ಐಎಎಸ್ ರಿಟೈರ್ಡ್ ಐಎಎಸ್ ಆಫೀಸರ್, ಅವರೊಟ್ಟಿಗೆ ಒಬ್ರು ಒಂದು ಶಾಲೆಯ ಒಂದು ಅಷ್ಟು ಅಷ್ಟು ಸುಮಾರು ಜನ ವಿದ್ಯಾರ್ಥಿಗಳು ಕಲಿಯುವ ಮತ್ತು ಇದರ ಸಾಧಕ ಬಾಧಕಗಳ ಬಗ್ಗೆ ಒಂದು ವಿಚಾರಣೆ ಮಾಡುವ ದೃಷ್ಟಿಯಲ್ಲಿ ಅವರೂ ಬಂದಿದ್ರು. ನಮ್ಗೊಂದು ಟೈಮ್ ಟೇಬಲ್ ಕೊಟ್ಟಂತೆ ಒಂದಿನ, ಮರುದಿನ ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಕೆಲವು ಅಧಿಕಾರಿಗಳನ್ನು ಹಿಡಿದುಕೊಂಡು ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು. ಇದು ಸರಿಯಾದ ಒಂದು ಹೊಂದಾಣಿಕೆ ಇಲ್ಲದ ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತಾ ಇದ್ರು. ಆದ್ದರಿಂದ ಈ ಎರಡು ಮತ್ತು ಮೂರನೇ ಮಾಡಿದ ಸರ್ವೆ ರಿಪೋರ್ಟ್ ಅನ್ನ
ಜಡ್ಜಿ ಅವರು 14ನೇ ತಾರೀಕಿಗೆ ನಿರ್ದಿಷ್ಟವಾಗಿ ಕೊಡಬೇಕೆಂಬ ಆದೇಶವನ್ನು ಕೊಟ್ಟಿದ್ದಾರೆ. ಎರಡು ಮೂರಕ್ಕೆ ಮಾಡಿ ಮತ್ತು 12 ದಿವಸ ಅದನ್ನು ತಯಾರು ಮಾಡಲಿಕ್ಕೆ ಬೇಕಾದಷ್ಟು ಸಮಯ ಇದೆ. ನಿಜವಾಗ್ಲೂ ಒಂದು ಇಬ್ರು ಜನ ಕೂತ್ರೆ ಒಂದು ಎರಡು ಮೂರು ದಿವಸ ಅದು ಮುಗಿಬಹುದು. 14ನೇ ತಾರೀಕಿಗೆ ಕೇಸ್ ಪೋಸ್ಟಿಂಗ್ ಮಾಡಿದ್ದಾರೆ. ಕೇಸ್ ಇನ್ ದಿವಸ ಬಂದು ಹೇಳ್ತಾರೆ ಸರ್ಕಾರದ ವಕೀಲರು ಮತ್ತು ಸರ್ಕಾರ ನೇಮಿಸಿದ ವಕೀಲರು 14ಕ್ಕೆ ನಮ್ಗೆ ಆಗುವುದಿಲ್ಲ, ನಮ್ಗೆ ಒಂದು ಸ್ವಲ್ಪ ಸಮಯ ಒಂದು ವಾರದ ಸಮಯದ ಅವಕಾಶ ಕೊಡಬೇಕು ಎಂಬ ವಿನಂತಿ ಮಾಡಿದ್ರು. ಜಡ್ಜ್ ಆಲ್ರೆಡಿ ಟೇಕನ್ ಟೂ ಲಾಂಗ್ ಎ ಟೈಮ್, ನಾನು ಇದಕ್ಕಿಂತ ಹೋಗ್ಲಿಕ್ಕೆ ಆಗುದಿಲ್ಲ, ಆದ್ದರಿಂದ 20ನೇ ತಾರೀಕಿಗೆ ಇಬ್ಬರು ಜನ ಇರ್ತೇವೆ, 20ನೇ ತಾರೀಕಿಗೆ ನೀವು ನಿರ್ದಿಷ್ಟವಾಗಿ ಬರಲೇಬೇಕು, ಇಲ್ಲದ್ರೆ ನನಗೆ ಏನ್ ಬೇಕು ಅದನ್ನ ನಾನು ಮಾಡ್ತೇನೆ ಎಂಬ ಮಾತನ್ನು ಹೇಳಿದ್ದಾರೆ. ಆದ್ರಿಂದ 20ನೇ ತಾರೀಕಿಗೆ ಮತ್ತೆ ಬಹುಶಃ ಆ ದಿವಸ ಅವರದು ಮತ್ತೆ ಇದರ ವಿರುದ್ಧವಾಗಿ ಹೋರಾಟ ಮಾಡುವಂತ ನಮ್ಮವರು ಮತ್ತು ಹಾಸನದವರು ಸಕಲೇಶ್ ಪುತ್ರವರು ಇನ್ನು ಅನೇಕ ಬಂದಿದ್ದಾರೆ, ಅವರದೆಲ್ಲ ವಿಚಾರಣೆ ವಾದ ಮಂಡನೆ ಮಾಡುತ್ತಾರೆ. ಆ ದಿವಸ ಬಹುಶಃ ನಮ್ಮ ವಂಶ ನಮ್ಮ ಎಂ ಸಿ ಮೆಹ್ತಾ ಅಂತ ನಮ್ಮ ವಕೀಲರಿದ್ದಾರೆ, ಬಹಳ ನುರಿತವರು, ಅದು ಸಹ ಪರಿಸರ ವಿಷಯದಲ್ಲಿ ಅವರಿಗೆ ಬಹಳ ವಿಶೇಷವಾದ ಜ್ಞಾನ ಇದ್ದಾರೆ. ಆದ್ದರಿಂದ 20ನೇ ತಾರೀಕಿಗೆ ಪ್ರಾರಂಭ ಆಗಲಿಕ್ಕಿದೆ. 20ನೇ ತಾರೀಕಿಗೆ ನಮ್ಮವರು ಎಲ್ಲ ಹೋಗಲಿಕ್ಕಿದ್ದಾರೆ. ನಾವು ಇಷ್ಟು ಹೇಳಿ ಮುಂದಿನ ನಮ್ಮ ನಿರ್ಧಾರವನ್ನು ಇನ್ನು ಸ್ವಲ್ಪ ದಿನದಲ್ಲಿ ತಿಳಿಸ್ತೇವೆ. ಥ್ಯಾಂಕ್ ಯು. ಸುಮ್ಮನೆ ಬಂದಾರೆ.